ಚನ್ನಗಿರಿ ಪೊಲೀಸ್ ಠಾಣೆಯ ಬಳಿ ದಾಂಧಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಹೆಗಲಿಗೆ ಇಡೀ ಪ್ರಕರಣ ಹೋಗಿರುವಂತೆ. ಶೀಘ್ರವೇ ಸಿಐಟಿ ಅಧಿಕಾರಿಗಳಿಂದ ಪ್ರಕರಣದ ತನಿಖೆ ಆರಂಭವಾಗುತ್ತೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ದಾಂಧಲೆ ಪ್ರಕರಣದ ತನಿಖೆಗೆ ಸಿಐಟಿಗೆ ವಹಿಸಲಾಗಿದೆ. ಪ್ರಕರಣ ಸಂಬಂಧ 25 ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದೇವೆ. ಬಂಧಿತರು ಚನ್ನಗಿರಿ, ಹೊನ್ನೆಬಾಗಿ, ನಲ್ಲೂರು ಗ್ರಾಮಗಳ ನಿವಾಸಿಗಳಾಗಿದ್ದು ಆರೋಪಿಗಳ ವಿರುದ್ಧ ಐಪಿಸಿ ಸೆಕ್ಷನ್ 353-307 ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ. ನಿಯಮದಂತೆ ಜಡ್ಜ್ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ, 3 ದಿನದಲ್ಲಿ ಪೋಸ್ಟ್ಮಾರ್ಟಮ್ ವರದಿ ಬರಲಿದ್ದು ಸತ್ಯಾಂಶ ತಿಳಿಯುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸಲಾಗಿದೆ. ಪ್ರಮುಖವಾಗಿ ಈಗಾಗಲೇ ದಾವಣಗೆರೆಯ ಚನ್ನಗಿರಿ ಪಟ್ಟಣದಲ್ಲಿ ಲಾಕ್ಅಪ್ ಡೆತ್ ಠಾಣೆಯ ಬಳಿ ದಾಂಧಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಇದರ ಬೆನ್ನಲ್ಲೇ ಇಡೀ ಪ್ರಕರಣವನ್ನ ಸಿಐಡಿ ಹೆಗಲಿಗೆ ವಹಿಸಲಾಗಿದೆ. ಶೀಘ್ರವೇ ಸಿಐಡಿ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನ ಆರಂಭಿಸಿದ್ದಾರೆ ಅಂತ ದಾವಣಗೆರೆಯ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಈ ಬಗ್ಗೆ ಹೇಳಿಕೆ ನೀಡಿರುವಂತದ್ದು. ಸದ್ಯ 25 ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದೇವೆ ಅಂತ ಈಗ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಪ್ರಕರಣ ಸಂಬಂಧ 25 ಆರೋಪಿಗಳನ್ನ ಕೂಡ ಬಂಧಿಸಲಾಗಿದೆ. ಈಗ ಚನ್ನಗಿರಿ, ಹೊನ್ನೆಬಾಗಿ, ನಲ್ಲೂರು ಗ್ರಾಮಗಳ ನಿವಾಸಿಗಳು ಅಂತ ಹೇಳಲಾಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಐಪಿಸಿ ಸೆಕ್ಷನ್ಗಳನ್ನು ಕೂಡ ಆ್ಯಡ್ ಮಾಡಲಾಗಿದೆ. 353-307 ಅಡಿ ಕೇಸ್ ದಾಖಲು ಮಾಡಲಾಗಿರುವಂಥದ್ದು. ನಿಯಮದ ಪ್ರಕಾರ ಜಡ್ಜ್ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ಅದೇ ಪ್ರಕಾರವಾಗಿ ನಡೆಸಬೇಕಾಗಿದ್ರೆ ಇದು ಲಾಕಪ್ ಡೆತ್ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಜಡ್ಜ್ ಮುಂದೆ ಪೋಸ್ಟ್ಮಾರ್ಟಮ್ ನಡೆಸುತ್ತೆ. ಅದಾದ ನಂತರವಾಗಿ ಸತ್ಯಾಸತ್ಯತೆ ಹೊರ ಬರುತ್ತೆ. ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ಒಂದು ಸ್ಮಾಲ್ ಬ್ರೇಕ್ನ ನಂತರ. We'll be right back.